ನಮಸ್ಕಾರ ವೀಕ್ಷಕರೆ, ನಾನು ಜಾನ್ವಿ ಜ್ಯೋತಿ. ನಯಾ ಟಿ ವಿ ಮೂಲಕ ನಿಮ್ಗೊಂದಷ್ಟು ನೀತಿ ಕಥೆಗಳನ್ನ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಹೇಳಕ್ಕೆ ಹೊರಟಿರೋಂಥ ಕತೆ ಹೆಸರು ಒಂದು ಮಾಂತ್ರಿಕ ಪಾತ್ರೆ. ಏನಪ್ಪ ಈ ಪಾತ್ರೆ ಅಂದರೆ, ಒಂದು ಊರಲ್ಲಿ ಒಬ್ಬ ರೈತ ಇದ್ನಂತೆ. ಅವನು ತುಂಬ ಬಡವ ಆಗಿದ್ದ. ಅವನು ಇನ್ನೊಬ್ಬರ ಹೊಲದಲ್ಲಿ ಹೋಗಿ ದುಡ್ಕೊಂಬಂದು ಅದರಲ್ಲಿ ಬರೋಂಥ ಹಣದಿಂದ ಅವನ ಜೀವನನ ಸಾಗಿಸ್ತಾ ಇದ್ದ. ಹೀಗೆ ಒಂದು ದಿನ ಆ ಊರಿನ ಮುಖ್ಯಸ್ಥ ಇರ್ತಾರಲ್ಲ, ಅವ್ರ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಗುದ್ದಲಿಯಲ್ಲಿ ಮಣ್ಣನ್ನು ತೆಗಿತಾ ಇದ್ದ. ತೆಗಿತಾ ಇರಬೇಕಾದ್ರೆ ಒಂದು ಪಾತ್ರೆ, ಏನಂತಾರೆ, ಒಂದು ಮೆಟಲ್, ಆ ತಾಮ್ರದ ಮೆಟಲು ಕಾಣಿಸ್ಕೊಳತ್ತೆ. ನೋಡ್ತಾನೆ, ನೋಡ್ಬಿಟ್ಟು ಏನಪ್ಪ ಇದು ಪೀಸು ಅಂದ್ಬಿಟ್ಟು ಇನ್ನೂ ಹಗ್ಗಕ್ಕೆ ಹೋಗ್ತಾನೆ. ಮತ್ತೆ ಇನ್ನೊಂದು ಪೀಸ್ ಕಾಣಿಸ್ಕೊಳತ್ತೆ, ಅದ್ರ ಜೋಡಣೆದು. ಇನ್ನೊಂದ್ಸತಿ ಅಗಿತಾನೆ, ಅಗಿತಾ ಇರ್ತಾನೆ, ಅಗಿತಾ ಇರ್ತಾನೆ, ಇನ್ನೂ ದೊಡ್ಡ ದೊಡ್ಡ ಪೀಸ್ ಆಗ್ತಾ ಇರುತ್ತೆ. ಹಿಂಗೆ ಫುಲ್ ಆಗೋದು ನೋಡೋಷ್ಟರಲ್ಲಿ ಒಂದು ದೊಡ್ಡ ಪಾತ್ರೆ, ಒಂದು ದೊಡ್ಡ ತಾಮ್ರದ ಪಾತ್ರೆ. ಇದು ನೋಡಿ ಆಶ್ಚರ್ಯ ಆಗ್ತಾನೆ, ಏನೋ ನಿಧಿ ಸಿಗ್ತಾ ಇದೆ ಅಂತ. ಆಗದ್ ನೋಡಿದೆ, ಯಾವುದೋ ದೊಡ್ಡ ಪಾತ್ರೆ ಸಿಗ್ತಲ್ಲ, ಇದರಲ್ಲ ಯಾರಿಗೆ ಅಡುಗೆ ಮಾಡಾಕ್ಲಿ ಇಷ್ಟೊಂದು, ನನಗೇನು ಉಪಯೋಗ ಇದರಿಂದ ಅಂದ್ಬಿಟ್ಟು ಬೇಜಾರಾಗಿ ಆ ಗುದ್ಲಿ ಇರುತ್ತಲ್ಲ ಆ ಗುದ್ಲಿನ ಪಾತ್ರೆಯೊಳಗೆ ಹಾಕ್ಬಿಟ್ಟು ಹೋಗಿ ಮರದ ಕೆಳಗೆ ಮಲ್ಕೊತಾನಂತೆ. ಮರದ ಕೆಳಗೆ ಮಲ್ಕೊಂಡು ವಿಶ್ರಾಂತಿ ಎಲ್ಲ ಆದಮೇಲೆ ವಾಪಸ್ ಬಂದಾಗ ಆ ಪಾತ್ರೆ ನೋಡ್ತಾನೆ, ಒಂದು ಗುದ್ಲಿ 100 ಗುದ್ಲಿ ಆಗಿರುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು ಯಾರು ಬಂದು ಹಾಕಿದ್ರ ಅಂತ. ಅಕ್ಕಪಕ್ಕ ನೋಡ್ತಾನೆ, ಯಾರೂ ಇರೋದಿಲ್ಲ. ಆಮೇಲೆ ಆ 100 ಗುದ್ಲೂ ಒಂದಾಗೊಂದು ತೆಗೆದು ಎಲ್ಲ ಹೊರಗಿಟ್ಟು ಮತ್ತೆ ಈ ಪಾತ್ರೆ ಏನೋ ಒಂದು ಶಕ್ತಿ ಇರಬೇಕು ಅಂತ ಪರೀಕ್ಷೆ ಮಾಡೋದಕ್ಕೆ ಮತ್ತೆ ಒಂದು ಗುದ್ಲಿನ ಒಳಗೆ ಹಾಕ್ತಾನೆ. ನೋಡಿದ್ರೆ ಮತ್ತೆ ಅಲ್ಲಿ 100 ಗುದ್ಲಿ ಆಗುತ್ತೆ. ತುಂಬ ಆಶ್ಚರ್ಯ ಆಗಿ, ಅಪ್ಪ ಇದು ನನಗೆ ಸಿಕ್ಕಿರೋವಂಥ ವರದಾನ, ಇದರಿಂದ ನಾನು ಏನೇ ಹಾಕಿದ್ರು ಇದರೊಳಗೆ ಅದು 100 ಪಟ್ಟು ನನಗೆ ವಾಪಸ್ ಸಿಗುತ್ತೆ ಅಂದ್ಬಿಟ್ಟು ಆ ಪಾತ್ರೆನ ಮನೆಗೆ ಎತ್ಕೊಂಡೋಗಿ ಇಟ್ಕೊತಾನೆ. ಇಟ್ಕೊಂಡು ಅದರೊಳಗೆ ಒಂದು ಗುದ್ಲಿ ಹಾಕಿ ಅದರಿಂದ 100 ತೆಗೆದು ಅದನ್ನು ಮಾರಾಟ ಮಾಡಿಕೊಂಡು ಅವನ ಜೀವನನ ಸಾಗಿಸ್ತಾ ಇರ್ತಾನೆ. ಇದನ್ನು ಮಾಡ್ತಾ ಮಾಡ್ತಾ ಹೊಲದಲ್ಲಿ ದುಡಿಯೋದೇ ಬಿಟ್ಬಿಟ್ಟಿರ್ತಾನೆ. ಹೀಗೆ ಆ ಹಳ್ಳಿ ಮುಖ್ಯಸ್ಥ ಇರ್ತಾನೆ, ಯಾಕೆ ನಾನು ಹೊಲದಲ್ಲಿ ದುಡಿಯೋಕ್ಕೆ ಬರ್ತಾ ಇಲ್ಲ ಇವನು ಅಂತ ವಿಚಾರ ಮಾಡಿ ಅವನ ಮನೆಗೆ ಹೋಗಿ ಆ ಮಾಂತ್ರಿಕ ಪಾತ್ರ ಇರುತ್ತಲ್ಲ ಅದ್ರ ವಿಚಾರ ಅವನಿಗೆ ಗೊತ್ತಾಗತ್ತೆ. ಆವಾಗ ಅವನು ಅವನ ಹತ್ರ ಹೋಗಿ, ಇದು ನನ್ನ ಹೊಲದಲ್ಲಿ ಸಿಕ್ಕಿದ್ದು, ಈ ಪಾತ್ರೆ ನನಗೆ ಸೇರಬೇಕಾಗಿತ್ತು ಅಂದಾಗ ರೈತ ಕೇಳ್ಕೊತಾನೆ, ಇದರಿಂದ ನಾನು ಜೀವನ ಸಾಗಿಸ್ಕೊತಾ ಇದ್ದೀನಿ, ದಯವಿಟ್ಟು ಇದನ್ನು ನನ್ನಲ್ಲೇ ಬಿಟ್ಟೋಗಿ ಅಂದರು. ಅವನು ಕೇಳಿದೆ, ಅದನ್ನು ಮನೆಗೆ ಎತ್ಕೊಂಡು ಹೋಗ್ತಾನೆ. ಅವನಲ್ಲಿ ಎಷ್ಟು ಒಡವೆ, ಎಷ್ಟು ಚಿನ್ನ, ಅದನ್ನು ಹಾಕ್ತಾನೆ, 100 ಮಾಡ್ತಾನೆ, ಹಾಕ್ತಾನೆ, 100 ಮಾಡಿ ಇಡೀ ರೂಮ್ ಫುಲ್ ತುಂಬೋಗುತ್ತೆ. ಅದಾದಮೇಲೆ ವಜ್ರ ವೈಡೂರ್ಯ, ಅವನಲ್ಲಿರೋ ಹಣ ಎಲ್ಲ ಹಾಕಿ ಒಂದು ರೂಮ್ ಫುಲ್ ತುಂಬಷ್ಟು, ನಾನು ಇನ್ನೂ ಶ್ರೀಮಂತ ಆಗಬೇಕು ಅಂತ ಮಾಡ್ತಾ ಇರುವಷ್ಟರಲ್ಲಿ ಆ ರಾಜ್ಯದ ರಾಜ ಇರ್ತಾನಲ್ಲ ಅವನಿಗೆ ಈ ಸುದ್ದಿ ಮುಟ್ಟುತ್ತೆ. ಅದನ್ನು ಕೇಳಿಸ್ಕೊಂಡು ಅವನು ಇಲ್ಲಿ ಬರ್ತಾನೆ. ಬಂದು ನೋಡಿದಾಗ ಇದು ನನ್ನ ರಾಜ್ಯದಲ್ಲಿ ಸಿಕ್ಕಿದ್ದು, ಈ ಪಾತ್ರೆ ನನಗೆ ಸೇರಬೇಕು ಅಂತ ಏನು ಮಾಡ್ತಾನೆ, ಆ ಪಾತ್ರೆನ ಆ ಮುಖ್ಯಸ್ಥನಿಗೆ ಹೊಡೆದು ಆ ಪಾತ್ರೆನ ಎತ್ಕೊಂಡು ಆ ಅರಮನೆಗೆ ತೊಗೊಂಡೋಗ್ತಾನೆ. ಅರಮನೆಗೆ ತೊಗೊಂಡೋಗಿ ಅವನು ಅಷ್ಟೇ, ಅವನಲ್ಲಿರೋಷ್ಟ ವಜ್ರ ವೈಡೂರ್ಯ ಹಣ ಎಲ್ಲನೂ ಹಾಕಿ 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 ತುಂಬ ಮಾಡ್ಕೊತಾನೆ. ಆಮೇಲೆ ಏನೋ ಒಂದು ಡೌಟ್ ಬರುತ್ತೆ, ನೋಡ್ತಾನೆ ಈ ಪಾತ್ರೆ ಹೆಂಗೆ ಬರ್ತಾ ಇದೆ, ವಿಚಾರ ಮಾಡಬೇಕಲ್ಲ ಅಂದ್ಬಿಟ್ಟು ಇಳಿದು ಬಿಡ್ತಾನೆ. ಅದನ್ನೆಲ್ಲ ಕಡೆ ಸ್ಕ್ರಾಚ್ ಮಾಡ್ತಾನೆ, ನೋಡ್ತಾನೆ, ಕುಟ್ತಾನೆ, ಏನು ಸುಳಿವು ಸಿಗೋದಿಲ್ಲ. ಓ, ಈ ಪಾತ್ರೆ ಸಾಧಾರಣವಾಗಿ ಕಾಣಿಸುತ್ತೆ, ಬಟ್ ಅದರೊಳಗೆ ಹಾಕಿದ್ರೆ 100 ಪಟ್ಟು ಆಗುತ್ತೆ, ತುಂಬಾ ವಿಶೇಷವಾದ್ದು ಅಂತ ಯೋಚನೆ ಮಾಡ್ತಿದ್ದಾಗೆ ಇವನ ರೀತಿ 100 ಜನ ಅಲ್ಲಿ ಉದ್ಭವ ಆಗ್ತಾರೆ. ಇವನಿಗೆ ಭಯ, ಭಯದ ಜೊತೆ ಆಶ್ಚರ್ಯ ಆಗುತ್ತೆ. ನೋಡಿದ್ರೆ ಅಯ್ಯೋ ಇಂಥ ತಪ್ಪು ಮಾಡಿದೆ, ನಾನೇನು ಕೇಳಿದೆ ಅಂತ ಅಂದ್ಕೊಂಡು ಇಳಿತಾನೆ ವಾಪಸ್ಸು. ಇದೇ ರೀತಿ ಇವನ ಥರ ನೆಗೆಟಿವ್ ಕಾಪೀಸ್ ಇರ್ತಾರಲ್ಲ ಅವರು ಇಳಿತಾರೆ. ಇಳಿದ್ಬಿಟ್ಟು ಇವನು ಅವನ ಸಿಂಹಾಸನನ ನಾನೇ ಕೂತ್ಕೋಬೇಕಂತ ಓಡೋ ಕೂತ್ಕೊತಾನೆ. ಆವಾಗ ಓಡೋ ಕೂತ್ಕೊತಾನೆ. ಕೂತ್ಕೊಂಡ್ಮೇಲೆ ಇನ್ನೂ 100 ಜನ ಇರ್ತಾರಲ್ಲ ಅವನ ರೀತಿನೇ, ಅವ್ರ ಹತ್ರ, ನಾನು ಈ ರಾಜ್ಯದ ರಾಜ, ನನ್ನ ಕಾಪೀಸ್ ನೀವು, ನಾನು ನಿಮ್ಮನ್ನು ಪಾತ್ರೆ ಮುಖಾಂತರ ಹುಟ್ಟಿಸಿರೋದು, ನಾನು ಹೇಳಿದ ಮಾತು ನೀವು ಕೇಳಬೇಕು ಅಂತ ಹೇಳಿದಾಗ ಅಲ್ಲಿರೋರೆಲ್ಲ, ಇಲ್ಲ ನಾನು ಈ ರಾಜ್ಯದ ರಾಜ, ನಾನು ನನಗೆ ಆ ಸ್ಥಾನ ಬೇಕು ಅಂದ್ಬಿಟ್ಟು ಎಲ್ಲರೂ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಯಾರೂ ಒಬ್ರಿಗೊಬ್ರಿಗೆ ಒಪ್ತಾ ಇರಲ್ಲ, ಅವ್ರ ಕತ್ತಿಗಳನ್ನ ತೊಗೊಂಡು ಎಲ್ಲರೂ ಹೊಡೆದಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಎಲ್ಲರೂ ಸಾಯ್ತಾರೆ ಕಿತ್ತಾಡಿಕೊಂಡು. ಆ ರಾಜನೂ ಸಾಯ್ತಾನೆ, ಅದ್ರ ಜೊತೆ ಆ ಪಾತ್ರೆ ಇರುತ್ತಲ್ಲ ಅದನ್ನು ಎಲ್ಲ ನುಚ್ಚು ನೂರು ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಏನು ಸುಳಿವು ಸಿಕ್ಕಿರಲ್ಲ. ನೋಡಿದ್ರಲ್ಲ, ಯಾವತ್ತೂ ದುರಾಸೆಗೆ ಒಳಗಾಗಬಾರ್ದು. ಈ ರಾಜ ದುರಾಸೆಗೆ ಒಳಗಾಗಿ ಅವನಿಗೆ ಇನ್ನೂ ಶ್ರೀಮಂತ ಆಗಬೇಕು ಅಂದ್ಕೊಂಡು ಅದನ್ನು ಪರಿಶೀಲನೆ ಮಾಡಿ ಇನ್ನೂ ಏನೇನೋ ಮಾಡ್ಬೋದು ಅಂತ ಹೇಳ್ದ, ಅದು ಅವನಿಗೆ ಅಪಾಯ ಆಯಿತು. ಈ ಕಥೆಯಿಂದ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ದುರಾಸೆಯಿಂದ ಯಾವತ್ತೂ ನಮ್ಗೆ ಒಳ್ಳೆಯದಾಗೋದಿಲ್ಲ. ದುರಾಸೆ ಬೇಡ ವೀಕ್ಷಕರೇ. ಈ ಕತೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ.